ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಹಳೆ ಕಾಲದ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇವಾಗ ಊರಿನ ಸಣ್ಣ ಸಣ್ಣ ಹಾಗಲಕಾಯಿ ಸಿಗುವಂಥ ಟೈಮ್ ಹಾಗೆ ಇದಕ್ಕೆ ಬಿಂಬುಳಿಯನ್ನು ಹಾಕಿ ಒಂದು ಪಲ್ಯ ಮಾಡುವ ಹೇಳಿ ಇಡೀ ಹಾಗಲಕಾಯಿಯ ಪಲ್ಯ ಮಾಡ್ತಾ ಇರುವಂಥದ್ದು ವಿಶೇಷ ಏನಂತ ಹೇಳಿದರೆ ನಾವು ಗಂಜಿ ಜೊತೆ ಒಂದೆರಡು ಪೀಸನ್ನ ಹಾಗೆ ತಿನ್ಬಹುದು ಒಂದು ಹಗಲ್ಕಾಯಿ ನೀವು ವಾರ ಗಟ್ಟಲೆ ಇಟ್ಟರು ಇದು ಹಾಳಾಗೋದಿಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ತಾ ಇದ್ರೆ ಸಾಕು ದಿನಕ್ಕೊಮ್ಮೆ ಇಲ್ಲ ಒಂಚೂರು ಅನ್ನಕ್ಕೆ ಟೊಮೆಟೊ ಸಾರಾ ಹಾಕೊಂಡು ಈ ಒಂದು ಹಗಲ್ಕಾಯಿ ಪೀಸ್ ಹಾಕಿ ಊಟ ಮಾಡಿದ್ರೆ ಸ್ವರ್ಗ ಸ್ವರ್ಗ ಅದೇ ರೀತಿ ಕಿಣಿಸುವ ಸ್ತ್ರೀಯ ಸಬ್ಸ್ಕ್ರೈಬರ್ಸ್ ಮೊನ್ನೆ ಒಂದು ಫಂಕ್ಷನ್ ಹೋಗಿದ್ದಾಗ ಸಿಕ್ಕಿದ್ರು ಏನಂತ ಹೇಳಿದ್ರು ಅಂತ ನೋಡ್ಕೊಂಡು ಬರೋಣ

ಫ್ರೆಂಡ್ಸ್ ಇವಾಗ ಇಡೀ ಹಾಗಲ್ಕಾಯಿಯ ಪಲ್ಯವನ್ನ ಶುರು ಮಾಡೋಣ ನೋಡಿ ನಾನಿಲ್ಲಿ ಒಂದು ಹದಿನೈದು ಹಾಗಲ್ಕಾಯಿ ಅಷ್ಟು ತಗೊಂಡಿದ್ದೇನೆ ಹಾಗೆ ಇದನ್ನ ಚಂದ ಮಾಡಿ ಮೊದಲಿಗೆ ತೊಳೆದಿಡ್ತಾ ಇದ್ದೇನೆ ಅದೇ ರೀತಿ ಇದಕ್ಕೆ ನಾನಿಲ್ಲಿ ಬಿಂಬುಳಿಯನ್ನು ಕೂಡ ಕಾಂಬಿನೇಷನ್ ಆಗಿ ಹಾಕ್ತಾ ಇದ್ದೇನೆ ನಿಮಗೆ ಸಪೋಸ್ ಬಿಂಬುಳಿ ಸಿಗದಿದ್ರೆ ನೀವು ಹುಣಸೆ ಹುಳಿ ಕೂಡ ಹಾಕಿ ಮಾಡ್ಬೋದು ಅದೇ ರೀತಿ ಸಣ್ಣ ಸಣ್ಣ ಹಾಗಲಕಾಯಿಯನ್ನು ಸಿಗಲಿಲ್ಲ ಸಿಗ್ಲಿಲ್ಲ ಅಂದ್ರೆ ಟೆನ್ಷನ್ ಮಾಡಬೇಡಿ ದೊಡ್ಡ ಹಾಗಲಕಾಯಿಯನ್ನೇ ತಂದು ಉದ್ದ ಉದ್ದಕ್ಕೆ ಎಲ್ಲ ಸಣ್ಣ ಸಣ್ಣಗೆ ಕಟ್ ಮಾಡಿ ಮಾಡಿ ಅದು ತುಂಬ ಇಡೀ ಹಾಗಲಕಾಯಿ ಇದು ಮಾಡಲಿಕ್ಕೆ ಅದು ಚೆನ್ನಾಗಿರೋದಿಲ್ಲ ತುಂಬ ಕಹಿ ಇರ್ತದೆ ಹಾಗೆ ಅದನ್ನು ಕಟ್ ಮಾಡಿ ಅದಕ್ಕೆ ಕಾಂಬಿನೇಷನ್ ಹುಳಿ ಯೂಸ್ ಇಲ್ಲ ಬಿಂಬುಳಿ ಕೂಡ ಯೂಸ್ ಮಾಡ್ಬೋದು ಸಿಕ್ಕಿದ್ರೆ ಹಾಗೆ ಇದರಲ್ಲಿ ನೋಡಿ ನಾನು ಈ ಥರ ಗಾಯ ಹಾಕಿ ಹೀಗೆ ಕಟ್ ಮಾಡಿದೆಲ್ಲ ಇದರಲ್ಲಿ ಬೆಳೆದ ಬೀಜ ಇದ್ರೆ ಅದನ್ನು ನಾನು ತೆಗಿತಾ ಇದ್ದೇನೆ ಅದೇ ರೀತಿ ಎಳತ್ತಾಗಿರುವಂಥ ಬೀಜ ಏನಾದರೂ ಇದ್ರೆ ಅದನ್ನು ಸಮೇತ ನಾನು ಹಾಕ್ತಾ ಇದ್ದೇನೆ ಅದನ್ನು ನಾನು ತೆಗ್ದಿಡೋದಿಲ್ಲ ಅದು ಇಡೀ ಅದರ ಜೊತೆಗೆ ಹಾಕ್ತೇನೆ ನಾನು ಹಾಗೆ ನೋಡಿ ಇದು ಎರಡು ಸೈಡ್ ಅಲ್ಲಿ ಈ ರೀತಿ ಆ ಕಡೆದ್ದು ಈ ಕಡೆ ಹೀಗೆ ಕಾಣುವ ಹಾಗೆ ನಾವು ಕಟ್ ಮಾಡ್ಕೊಳ್ಬೇಕು ಉದ್ದಕ್ಕೆ ಸ್ವಲ್ಪ ಸೀಳ್ಬೇಕು ಅಷ್ಟೇ ತುದಿ ಭಾಗ ಮತ್ತೆ ಹಾಗೆ ಇರ್ತದೆ ಫುಲ್ ಸೀಳ್ಲಿಕ್ಕಿಲ್ಲ ಅರ್ಧ ಇಲ್ಲ ಮುಕ್ಕಾಲು ಭಾಗಕ್ಕೆ ಗಾಯ ಹಾಕಿ ಕಟ್ ಮಾಡಿದ್ರೆ ಆಯ್ತು ಅದೇ ರೀತಿ ಇದೊಂದು ನೋಡಿ ಎಳತ್ತಾಗಿರುವಂಥ ಬೀಜ ಇರುವಂಥದ್ದು ಹಾಗೆ ಫುಲ್ ಹಾಕಿದ್ದಾನೆ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದು ಶುಗರ್ ಇರೋರ್ಗಂತೂ ನಂಬರ್ ಒನ್ ಹಾಗೆ ಇಲ್ಲಿ ಬಿಂಬುಳಿ ಕೂಡ ಕಟ್ ಮಾಡಿ ಆಯ್ತು ಒಂದು ಹತ್ತರಿಂದ ಹನ್ನೆರಡು ಎಳತ್ತಾಗಿರುವಂಥ ಬಿಂಬುಳಿ ತಗೊಂಡು ಹಾಗೆ ಇಲ್ಲಿ ಇವಾಗ ಮೊದಲಿಗೆ ಬಾಣಲಿಗೆ ನಾನಿಲ್ಲಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಚಂದ ಮಾಡಿ ಜಜ್ಜಿ ಒಗ್ಗರಣೆ ಕೊಟ್ಟದ್ದು ಅದಕ್ಕೆ ಒಂದು ಏಳು ಬ್ಯಾಡಗೆ ಮೆಣಸು ಊರ ಮೆಣಸು ಎಲ್ಲ ಮಿಕ್ಸ್ ಮಾಡಿ ಸಣ್ಣಗೆ ಅದನ್ನು ಕಟ್ ಮಾಡಿ ಒಗ್ಗರಣೆಗೆ ಹಾಕಿದೆ ಅದೇ ರೀತಿ ತುಂಬ ಖಾರ ಇರುವಂಥ ಒಂದು ಎರಡು ಹಸಿಮೆಣಸಿನಕಾಯಿ ಇದನ್ನು ಕೂಡ ಹಾಕಿದ್ದೇನೆ ಯಾಕಂದ್ರೆ ಹಾಗಲಕಾಯಿ ಕಹಿ ಅದೇ ರೀತಿ ನಾವು ಹುಳಿಗೆ ಬಿಂಬುಳಿ ಕೂಡ ಯೂಸ್ ಮಾಡ್ತೇವೆ ಹಾಗೆ ತುಂಬಾ ಚೆನ್ನಾಗಿರ್ತದೆ ಇದು ನಾನು ಬಿಂಬುಳಿ ತುಂಬಾ ಉಳಿರುವಂತ ದೊಡ್ಡ ದೊಡ್ಡ ಬೆಳ್ದ ಬಿಂಬುಳಿ ಹಾಕಲಿಲ್ಲ ಇಲ್ಲಿ ನೀವು ಗಮನಿಸಬಹುದು ಸಣ್ಣ ಸಣ್ಣ ಬಿಂಬುಳಿ ಒಂದು ಹತ್ತನ್ನೆರಡು ಅಷ್ಟು ತಗೊಂಡು ಕಟ್ ಮಾಡಿ ಹಾಕಿದ್ದು ಜಸ್ಟ್ ಎರಡೇ ಭಾಗ ಅದು ಉಳಿದು ಹಾಗೆ ತುಂಬಾ ಹುಳಿಸ ಆಗಬಾರ್ದಲ್ಲ ಹಾಗೆ ಅದೇ ರೀತಿ ಈ ನೋಡಿ ಇಡೀ ಹಾಗಲಕಾಯಿ ಆದದ್ರಿಂದ ನೋಡಿ ಒಂದು ಇಷ್ಟಿದೆ ಹಾಗಲಕಾಯಿ ಇವಾಗ ಇದನ್ನ ಹಾಗಲಕಾಯಿಗೆ ಬೇಯಿಸಬೇಕಾದ್ರೆ ನಾವು ನಾನು ಆಲ್ರೆಡಿ ನಿಮ್ಮ ಜೊತೆ ಇದ್ರದ್ದು ಹಾಗಲಕಾಯಿ ಸುಕ್ಕವನ್ನ ಕೂಡ ರೆಸಿಪಿ ಶೇರ್ ಮಾಡಿದ್ದೇನೆ ಹಾಗೆ ಹಾಗಲಕಾಯಿ ಅದೇ ನೀರು ಬಿಡ್ತದೆ ಹಾಗೆ ಅಗತ್ಯ ಇದ್ದರೆ ಮಾತ್ರ ನೀರು ಹಾಕಬೇಕು ಹಾಗಲಕಾಯಿ ಪಲ್ಯಕ್ಕೆಲ್ಲ ಮೊದಲಿಗೆ ನೀರನ್ನು ಹಾಕಬಾರ್ದು ಅದೇ ರೀತಿ ಹಾಗಲಕಾಯಿ ಹಾಕಿದ ತಕ್ಷಣ ಇದಕ್ಕೆ ನಾನು ರುಚಿಗೆ ತಕ್ಕ ಉಪ್ಪು ಅದೇ ರೀತಿ ಬೆಲ್ಲವನ್ನು ಇಲ್ಲಿ ಆಣೆ ಬೆಲ್ಲ ಪ್ಯೂರಾದ ಆಣೆ ಬೆಲ್ಲವನ್ನು ತಗೊಳ್ತಾ ಇದ್ದೇನೆ ಎರಡು ತುಂಡು ಇದನ್ನು ಕೂಡ ಹಾಕ್ತಾ ಇದ್ದೇನೆ ಇಷ್ಟು ಯಾಕಂದರೆ ಹುಳಿ ಕೂಡ ತುಂಬ ಹಾಕಿದ್ದೇವೆ ಅದೇ ರೀತಿ ಖಾರವಾಗಿಯೂ ಇದೆ ಅದೇ ರೀತಿ ಹಾಗಲಕಾಯಿ ಕಹಿ ಕೂಡ ಇದೆ ಎಲ್ಲ ಮಿಕ್ಸ್ ಸೂಪರ್ ಸೂಪರಾಗಿರುತ್ತೆ ನೀವು ಇದನ್ನು ಮಾಡಿ ಒಂದು ವಾರ ಇಟ್ಟರು ಏನಾಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಬಿಸಿ ಮಾಡಿ ನಮ್ಮ ಅಜ್ಜಿ ಅಮ್ಮ ಎಲ್ಲ ಮಾಡ್ತಿದ್ದರಿದ್ದು ಹಾಗೆ ನಮ್ಮ ತುಂಬ ಫೇವ್ರೆಟ್ ಅಂತ ಹೇಳ್ಬೋದು ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ಇದರಲ್ಲಿ ನೀರನ್ನು ಹಾಕಿದ್ದು ಅಷ್ಟೇ ಇವಾಗ ಇದನ್ನು ಹಾಗೆ ಅಲ್ಲೇ ಮುಚ್ಚಿಡ್ತೇನೆ ಅಲ್ಲೇ ಹಾಗಲಕಾಯಿ ಬೆಂದು 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 ಎಷ್ಟು ಒಳ್ಳೆ ರುಚಿಯ ಬೆಳ್ಳುಳ್ಳಿದ್ದು ಇರ್ಬೋದು ಅದೇ ರೀತಿ ಹುಳಿ ಖಾರ ಉಪ್ಪು ಸಿಹಿ ಎಲ್ಲ ಇಳ್ಕೊಂಡು ಎಷ್ಟು ಸಕ್ಕದಾಗಿರ್ತದೆ ಅಂತೇಳಿ ನೀವೇ ನೋಡಿ ಬೆಂದು ಯಾವ ರೀತಿಯಾಗಿದೆ ಅಂತೇಳಿ ನೋಡಿ ತುಂಬ ಸುಲಭವಾದ ರೆಸಿಪಿ ನೀವು ಇಡೀ ಹಾಗಲ್ಕಾಯಿನ ಕಟ್ ಮಾಡಿ ಸೇಮ್ ಇದೇ ಮೆಥಡಲ್ಲಿ ಮಾಡ್ಬೋದು ಬೆಳ್ಳುಳ್ಳಿ ಒಗ್ಗರಣೆ ಬೆಳ್ಳುಳ್ಳಿ ತಿನ್ನದವರು ಸಾಸಿವೆ ಕರಿಬೇನ ಒಗ್ಗರಣೆ ಕೂಡ ಹಾಕಿ ಮಾಡ್ಬೋದು ಹಾಗೆ ಇದೊಂದಿದ್ದರೆ ಗಂಜಿ ಊಟಕ್ಕಂತೂ ಜೋರಾಗಿ ಮಳೆ ಬರ್ತಾ ಇರಬೇಕಾದ್ರೆ ಒಂದು ಬಟ್ಲು ಗಂಜಿ ಒಂದು ತುಂಡು ಈ ಹಾಗಲ್ಕಾಯಿದು ಸಾಕು ಹಾಗೆ ಡೈಲಿ ಬಿಸಿ ಮಾಡೋದು ಹಿಡಿದು ತುಂಬ ಸೂಪರಾಗಿರುತ್ತೆ ಊಟ ಅಂದರೆ ಊಟ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಳ್ಳೆ ಬ್ಲಡ್ ಪ್ಯೂರಿಫೈಯರ್ ಹಾಗೆ ನೋಡಿ ಇವಾಗ ಹಾಗಲಕಾಯಿ ತಳಸನ್ಗೆ ಇದು ತೆಂಗಿನ ತುರಿ ಹಾಕೋದು ಆಪ್ಷನಲ್ ಯಾವುದೇ ತಳಸನ್ಗೆ ಬೇಕಂದರೆ ಹಾಕ್ಬೋದು ನಾನಿಲ್ಲಿ ಒಂದೆರಡು ಸ್ಪೂನ್ ಸ್ಪೂನಷ್ಟು ಹಾಕಿದ್ದಷ್ಟೇ ಇವಾಗ ಇದು ತೆಂಗಿನ ತುರಿ ಹಾಕಿ ಒಂದೆರಡು ನಿಮಿಷ ಕುದಿಸಿದ್ರೆ ಅಲ್ಲೇ ಬೆಂದರೆ ರೆಡಿಯೇ ಆಗುತ್ತೆ ಹಾಗಲಕಾಯಿ ಇಡೀ ಹಾಗಲಕಾಯಿ ಪಲ್ಯ ನಾನೊಂಚೂರು ತಿಳಿಗೆ ಟೊಮೆಟೊ ಸಾರು ಮಾಡಿದ್ದೆ ಮಸಾಲೆ ಎಲ್ಲ ಏನು ಹಾಕದೆ ಅದಕ್ಕೆ ಇಂಗಿನ ನೀರನ್ನು ಹಾಕಿ ಮಾಡಿದ್ದೆ ಹಾಗೆ ಅನ್ನಕ್ಕೆ ಇವತ್ತು ಟೊಮೆಟೊ ಸಾರ್ ಅದೇ ರೀತಿ ಹಾಗಲಕಾಯಿ ಪಲ್ಯ ಇಡೀ ಹಾಗಲಕಾಯಿ ಪಲ್ಯ ಅದೇ ರೀತಿ ಜೂಗುಜು ಪೋಡಿ ಕೂಡ ಮಾಡಿದ್ದೆ ಏನ್ ಮಾಡುದು ಮನೆಯಲ್ಲಿ ತಂದದಿತ್ತು ಇವರು ಕಣಿಲೆಯ ಸಂಡಿಗೆ ಮಾಡಿದ್ದೆ ಮಾಯಾ ಬಾಳಿಗೆ ಅವರು ಹೇಳಿರೋ ತರ ನಾನು ಕಣಿಲೆ ಸಂಡಿಗೆ ಕೂಡ ಮಾಡಿ ಊಟ ಅಂದರೆ ಊಟ ಸಕ್ಕತ್ತಾಗಿದೆ ಊಟ ಇವತ್ತು ಹಾಗೆ ಓಕೆ ನೆಕ್ಸ್ಟ್ ನನ್ನ ಮಗಳು ಮತ್ತು ನನ್ನ ಭಾವನ ಮಗಳು ಸಂಡಿಗೆಯಲ್ಲಿ ಬಿಡಿಸ್ತಾ ಇದ್ದಾರೆ ಫ್ರೆಂಡ್ಸ್ ಪರ್ಣ ಹರ್ಬಲ್ ಹೇರ್ ಆಯಿಲ್ ನಮ್ಮದೇ ಆದ ಹೋಮ್ ಪ್ರಾಡಕ್ಟ್ ನಿಮ್ಗೇನಾದರೂ ಆರ್ಡರ್ ಮಾಡಬೇಕು ಅಂತಿದ್ದಲ್ಲಿ ಆನ್ಲೈನ್ ಆ್ಯಪ್ಸ್ಗಳಾದ ಅಮೆಝಾನ್ ಜಿಯೋ ಮಾರ್ಟ್ ಮೀಶೋ ಇದರಲ್ಲಿ ಅವೈಲೇಬಲ್ ಇದೆ ನೀವು ಖಂಡಿತ ಇದನ್ನು ಆರ್ಡರ್ ಮಾಡ್ಬೋದು ನಿಮ್ಮ ಅಡ್ರೆಸ್ಗೆ ಅತಿ ಬೇಗನೆ ಬಂದು ತಲುಪುತ್ತೆ ಅದೇ ರೀತಿ ಹೇರ್ ಆಯಿಲ್ನ ಪ್ರಯೋಜನಗಳೇನಂತ ಹೇಳಿದರೆ ಅದು ಇದನ್ನು ನಾವು ಹದಿನೆಂಟು ಬಗೆಯ ಹರ್ಬಲ್ಸನ್ನು ಹಾಕಿ ಮಾಡಿರುವಂಥ ಎಣ್ಣೆ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಝೀರೋ ಪರ್ಸೆಂಟ್ ಕೆಮಿಕಲ್ ಅದೇ ರೀತಿ ನೀವು ಇದನ್ನು ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ಕೂದಲು ಉದುರುವಿಕೆಯನ್ನು ಕಂಪ್ಲೀಟಾಗಿ ನಿಯಂತ್ರಣ ಮಾಡ್ಬೋದು ಹಾಗೆ ಈ ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಕಪ್ಪಾಗಿ ದಟ್ಟವಾಗಿ ಸದೃಢವಾಗಿ ಸೊಂಪಾಗಿ ಬೆಳೆಯುತ್ತೆ ಹಾಗೆ ಒಂದು ಚೂರು ಎಣ್ಣೆಯನ್ನು ತಗೊಂಡು ಹಾಗೆ ನೀವು ತಲೆಗೆ ಮಸಾಜ್ ಕೊಟ್ಟರೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಿಮ್ಮ ತಲೆನೋವನ್ನು ಕಂಪ್ಲೀಟಾಗಿ ನಿಯಂತ್ರಣ ಮಾಡಿ ಹಾಗೆ ನಿಮಗೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಅಂತ ಹೇಳ್ಬೋದು ತುಂಬ ತಂಪಾಗಿರುವಂಥ ಎಣ್ಣೆ ಹಾಗೆ ಇದನ್ನು ಖಂಡಿತ ಯೂಸ್ ಮಾಡಿ ಅದೇ ರೀತಿ ರಿವ್ಯೂಸ್ ಇಲ್ಲ ಕಮೆಂಟ್ಸ್ಗಳನ್ನು ತಿಳಿಸೋದಕ್ಕೆ ಮಾತ್ರ ಮರಿಬೇಡಿ ಹಾಗೆ ಬಹುತೇಕ ಜನರು ಇದನ್ನು ಪರ್ಚೇಸ್ ಮಾಡಿ ರಿವ್ಯೂಸನ್ನು ಹಾಕ್ತಾ ಇದ್ದಾರೆ ಹಾಗೆ ರಿಪೀಟೆಡ್ ಆರ್ಡರ್ಸ್ ಕೂಡ ಬರ್ತಾ ಇದೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು

ಫ್ರೆಂಡ್ಸ್ ಕಿಣಿಸ್ ಬಸ್ರೀ ವಿನಯ ಕಿಣಿಸ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಎಲ್ಲ ವೀಡಿಯೋಸ್ಗೆ ಲೈಕ್ ಕೊಡಿ ಥ್ಯಾಂಕ್ ಯು